ಎಸ್, ಶುಕ್ರವಾರ ಸಂಜೆ ಒಂದು ರೀತಿ ದುರಂತ. ಒಡಿಶಾದ ಏನು ಬಾಲಾಸೋರ್ನಲ್ಲಿ ಒಂದು ದುರಂತ ಆಗಿತ್ತು. 288 ಹೆಚ್ಚು ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಳಿತಪ್ಪಿದ ರೈಲು ಪ್ಯಾಸೆಂಜರ್ ರೈಲಿನ ಬೋಗಿಗಳಿಗೆ ಒಂದು ಡಿಕ್ಕಿ ಹೊಡೆದಿತ್ತು. ಈ ಡಿಕ್ಕಿ ಹೊಡೆದ ರಭಸಕ್ಕೆ 4 ಬೋಗಿಗಳು ಪಲ್ಟಿಯಾಗಿತ್ತು. ಸೊ ಈ ಒಂದು ಅಪಘಾತದಲ್ಲಿ, ದುರಂತದಲ್ಲಿ 288 ಮಂದಿ ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 1000 ಜನ ಗಾಯ ಆಗಿದ್ದಾರೆ. ಮತ್ತೊಂದು ಅಲ್ಲಿ ಮೊದಲೇ ಸರಕು ಸಾಗಣೆ ರೈಲಿತ್ತು, ಅದು ದುರಂತಕ್ಕೆ ಒಳಗಾಗಿ ಆ ಒಂದು ರೈಲ್ವೆ ಬೋಗಿಗಳು ಮತ್ತೊಂದು ಹಳಿ ಮೇಲೆ ಬಿದ್ದಿದ್ದರಿಂದ ಆ ಹಳಿಯಲ್ಲಿ ಸಾಗಿದಂಥ ಪ್ಯಾಸೆಂಜರ್ ರೈಲು ಡಿಕ್ಕಿಯಾಗಿ ಅಪಘಾತ ಸಂಭವಿಸ್ತು. ಮತ್ತು ಹಿಂದೆ ಬರ್ತದೆ ಇನ್ನೊಂದು ರೈಲು ಡಿಕ್ಕಿಯಾಗಿ, ಎಲ್ಲವೂ ಕೂಡ ಕೆಲವೇ ಒಂದು 2-3 ನಿಮಿಷದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಅಂದರೆ ಟೈಮ್ ಸಿಕ್ಕಿಲ್ಲ ಇನ್ಫಾರ್ಮ್ ಮಾಡೋದಕ್ಕೆ ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಒಂದು ಬೆಂಗಳೂರು ಹೌರಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು, ಇನ್ನೊಂದು ಶಾಲಿಮಾರ್ ಚೆನ್ನೈ ಸೆಂಟ್ರಲ್ ಕೋರಮಂಡಲ್ ಎಕ್ಸ್ಪ್ರೆಸ್, ಎರಡೂ ಟ್ರೈನಲ್ಲಿ ಪ್ರಯಾಣಿಕರು ಹೆಚ್ಚಾಗಿದ್ದರು. ಇಲ್ಲಿ ಸಾವು ನೋವು ಜಾಸ್ತಿ ಆಗಿದೆ. ಮತ್ತೊಂದು ಗೂಡ್ಸ್ ರೈಲು ಆಗಿದ್ದರಿಂದ ಅದರಲ್ಲಿ ಏನು ತೊಂದರೆ ಆಗಿಲ್ಲ. ಗೂಡ್ಸ್ ಆಗಿದ್ದರಿಂದ ಸಾವು ನೋವು ಆಗಿಲ್ಲ. ಎರಡು ಟ್ರೈನಲ್ಲಿ ಈ ಒಂದು ಅಪಘಾತ ಆಗಿದೆ. ಸೊ ಅಪಘಾತ ಆಕ್ಸಿಡೆಂಟ್ ಆಗಿದ್ದರಿಂದ ಕಲ್ಕತ್ತಾ ಆದಿಯಾಗಿ ಬರ್ತಿದ್ದ ಟ್ರೈನ್ಗಳು, ಬೆಂಗಳೂರಿಗೆ ಬರ್ತಿದ್ದ ಟ್ರೈನ್ಗಳು, ಒಡಿಶಾ ಟ್ರೈನ್ಸು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿ ಸುಮಾರು 20 ಹೆಚ್ಚು ಟ್ರೈನ್ಗಳ ಸಂಚಾರ ರದ್ದು ಮಾಡಲಾಗಿದೆ. ಕಲ್ಕತ್ತಾದ ಏನು 200 ಕಿಲೋಮೀಟ್ರ್ ದೂರ ಆಗುತ್ತೆ ಇದು. ಭುವನೇಶ್ವರಿಂದ 170 ಕಿಲೋಮೀಟ್ರ್ ದೂರ ಮಿಡ್ಲಲ್ಲಿ ಬಾಲಾಸೋರ್ ಅಂತ ಬರುತ್ತೆ. ಅಲ್ಲಿ ಒಂದು ಘಟನೆ ಆಗಿದೆ. ರಕ್ಷಣಾ ಕಾರ್ಯ ಇನ್ನೂ ಸಾಕ್ತಾನೇ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಾವು ನೋವು ಇನ್ನೂ ಸಾವು ಹೆಚ್ಚಾಗಬಹುದು ಅನ್ನೋ ಲೆಕ್ಕಾಚಾರ, ಸುಮಾರು 288 ಲೆಕ್ಕ ಸಿಕ್ಕಿದೆ ಈಗಾಗಲೇ. ವಿಪತ್ತು ಕ್ಷಿಪ್ರ ಪಡೆ ಜೊತೆಗೆಲ್ಲ ರಕ್ಷಣಾ ಪಡೆ, ಪೊಲೀಸು, ಆಂಬ್ಯುಲೆನ್ಸ್ ಎಲ್ಲರೂ ಕೂಡ ತನಗೇನು ರಕ್ಷಣಾ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಯಾರೋ ನಿರೀಕ್ಷೆ ಅಂದರೆ ಈ ನಿರೀಕ್ಷೆ ಅನ್ನೋಕ್ಕಿಂತ ಕೂಡ ದೊಡ್ಡ ಮಟ್ಟದ ದುರಂತ ಇದು. 2016 ಈ ಥರ ಒಂದು ರೈಲ್ವೆ ದುರಂತ ಆಗಿತ್ತು ಅನ್ನೋ ಲೆಕ್ಕಾಚಾರ ಇಷ್ಟೇ ಭೀಕರವಾಗಿ. ವಿಶೇಷ ಏನಪ್ಪ ಅಂದರೆ 14 ಹಿಂದೆ ಇದೇ ಟ್ರೈನು ಅಲ್ಲೇ ಕೋರಮಂಡಲ್ ಎಕ್ಸ್ಪ್ರೆಸ್ ಇದೆ, ಅದೇ ಕೋರಮಂಡಲ್ ಟ್ರೈನು ಇದೇ ಬಾಲಾಸೋರ್ನಲ್ಲಿ ಅಪಘಾತ ಆಗಿತ್ತು. ಈಗ ಅದೇ ಟ್ರೈನ್ ಅದೇ ಜಾಗದಲ್ಲಿ ಅಪಘಾತ ಆಗಿದೆ. ಸೊ ಏನು ಲಿಂಕ್ 14 ಬಳಿಕ ಅಲ್ಲಿ ಆಗಿದೆ. ಭಾರತದಲ್ಲಿ ರೈಲ್ವೆ ದುರಂತಗಳ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗಿತ್ತು. ಹೌದು. ಸೊ ಬಟ್ ಈಗ ಮತ್ತೆ ದುರಂತ ಆಗಿದೆ, ಒಂದು ರೀತಿ ಭೀಕರ ದುರಂತ. ಏನು ಅದು ನೋಡ್ಬೇಕಿದೆ, ಅದ್ ಮೇಲಿಂದ ವಿಜುವಲ್ ನೋಡ್ತಾ ಇದ್ದಾರೆ ಏರಿಯಲ್ ವ್ಯೂ ಅಲ್ಲಿ ಹೆಂಗಿತ್ತಲ್ಲ ಅದು. ಹೌದು, ಎಲ್ಲೊಂದ್ ಕಡೆ ಒಂದೇ ಭಾರತ, ಅದೇ ಒಂದೇ ಭಾರತ ರೈಲ್ ಬಿಟ್ಟ ಮೇಲೆ ಭಾರತದ ರೈಲ್ವೆ ಇಲಾಖೆ ಸಾಕಷ್ಟು ಕ್ಷಿಪ್ರ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಅಂತ. ಮತ್ತೊಂದ್ ಕಡೆ ಕಳೆದ ಒಂದು ದಶಕದಲ್ಲಿ ನೀವು ಏನ್ ಹೇಳಿದ್ರೆ 14 ಭಾರತದಲ್ಲಿ ಇಂಥ ಒಂದು ಭೀಕರ ಅವಘಡ ಸಂಭವಿಸಿರ್ಲಿಲ್ಲ. ಇದು ನಿಜಕ್ಕೂ ಶೋಚನೀಯ ಸಂಗತಿ, ಬೇಸರ ಸಂಗತಿ. ಇಡೀ ದೇಶ ಇವತ್ತು ಮರುಕವನ್ನು ವ್ಯಕ್ತಪಡಿಸಿದೆ ಅಂತಲೇ ಹೇಳ್ಬೋದು.